ಕಲಬುರಗಿ ಜಿಲ್ಲೆಯಲ್ಲಿ ರೈತನೊಬ್ಬನನ್ನ ಕೀಟನಾಶಕ ಬಲಿ ಪಡೆಯಿತ ಅನ್ನೋ ಪ್ರಶ್ನೆಯೊಂದು ಮೂಡ್ತಾ ಇದೆ ಕಾರಣ ಹತ್ತಿ ಬೆಳೆಗೆ ಕೀಟನಾಶಕ ಸಿಂಪಡಿಸಿದಂಥ ರೈತ ಹಠಾತ್ ಆಗಿ ಮೃತಪಟ್ಟಿದ್ದಾನೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ತರ್ಕಸ್ಪೇಟೆಯಲ್ಲಿ ನಡೆದಿರುವಂಥ ಘಟನೆ ಇದು ಜಮೀನಲ್ಲಿ ಹತ್ತಿ ಬೆಳೆದಿದ್ದು ಅಂಬರೀಶ್ ಅನ್ನುವಂಥ ರೈತ ಬೆಳೆಯ ರಕ್ಷಣೆಗಾಗಿ ಅದಕ್ಕೆ ಕೀಟನಾಶಕವನ್ನು ಸಿಂಪಡಿಸಿದ್ರು ಈ ವೇಳೆ ಉಸಿರಾಟದ ಮೂಲಕ ಅವರ ದೇಹ ಸೇರಿದೆ ಕೀಟನಾಶಕ ಅನ್ನೋ ಮಾಹಿತಿ ಅವರನ್ನು ಆಸ್ಪತ್ರೆಗೆ ರವಾನಿಸುವಂಥ ಪ್ರಯತ್ನ ಆಗಿದೆ ಆದರೆ ಚಿಕಿತ್ಸೆ ಫಲಿಸದೆ ರೈತ ಮೃತಪಟ್ಟಿದ್ದ ಇನ್ನು ಇವರ ಪತ್ನಿ ಗರ್ಭಿಣಿ ಸೀಮಂತದ ಸಂಭ್ರಮದಲ್ಲಿತ್ತು ಮನೆ ಈಗ ಸ್ಮಶಾನ ಮೌನ ಆವರಿಸಿದೆ ಪತ್ನಿ ಐದು ತಿಂಗಳ ಗರ್ಭಿಣಿ ಇವತ್ತು ಸೀಮಂತ ಕಾರ್ಯ ನಡೆಯಬೇಕಿತ್ತು ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ

ಬುಧವಾರ ಹೋಗಿದ್ರು ಆವತ್ತು ನೈಟ್ ಔಷಧಿ ಹೊಡೆದು ಮೇಲೆ ಆಮೇಲೆ ಜಳಕ ಮಾಡ್ಯಾರ್ರಿ ಔಷಧಿ ಹೊಡೆಗೆ ಎಲ್ಲ ಯೂಸ್ ಮಾಡ್ಯಾರ ಸೇಫ್ಟಿ ಮುಗೋಕ್ಕೆ ಮಾಸ್ಕ್ ಹಾಕೊಂಡಾರ ಎಲ್ಲ ಯೂಸ್ ಮಾಡ್ಯಾರ ನೈಟ್ ಬಂದಮೇಲೆ ಅದು ಏನೂ ಆಗಿಲ್ಲ ರೀ ಅದು ನೈಟ್ ರಾತ್ರಿ ಪೂರ್ತಿ ಅವ್ರಿಗೆ ಏನೂ ಆಗಿಲ್ಲ ಮಾರ್ನಿಂಗ್ ಎದ್ರ ಪ್ಲೇ ಸ್ವಲ್ಪ ಉಲ್ಟಿ ಆಗೋದು ಸ್ವಲ್ಪ ಲೂಸ್ ಮೋಷನ್ ಆಗೋದು ಆಗ್ಯದ್ರಿ ಮೇಲೆ ಸ್ವಲ್ಪ ಚಕ್ರ ಬಂದು ಕೂಡ ಬಿದ್ರಿ ಆಮೇಲೆ ನಾವು ಹಾಸ್ಪಿಟಲ್ಗೆ ಇಮಿಡಿಯೇಟ್ಲಿ ಆಗಿ ಸೇರಿಸ್ದೇವ್ರಿ ಕೊಲ್ಲೂರು ಆಸ್ಪತ್ರೆದಾಗ ಆಗ್ತದ ಏನೂ ಆಗಲ್ಲ ಅಂತ ಹೇಳಿದ್ರಿ ಅಲ್ಲಿ ಮೂರು ಇಲ್ಲ ನಾಲ್ಕು ಬಾಟಲ್ ಇದು ಗ್ಲುಕೋ ಇದು ಗ್ಲುಕೋಸ್ ಸೇರ್ಸ್ರಿ ಆಮೇಲೆ ಅದು ಒಟ್ಟು ನೈಟ್ ತನಕ ಕಮ್ಮಿ ಆಗ್ಲಿಲ್ರಿ ಆಮೇಲೆ ಇಮಿಡಿಯೇಟ್ಲಿ ಆಗಿ ನಾವು ಗುರುವಾರ ದಿನ ನೈಟ್ ನಾವು ಯಾದಗಿರಿಗೆ ರೀ ಅಲ್ಲಿ ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನ ಇಟ್ಕೊಂಡಾರ್ರಿ ಗುರುವಾರ ಸಂಜೆಕ್ಕೆ ಶುಕ್ರವಾರ ಶನಿವಾರ ಇಟ್ಕೊಂಡು ಶ ನಿನ್ನೆ ಆಯ್ತಾರ ಬೆಳಗ್ಗೆ ಇಲ್ಲ ಗುಲ್ಬರ್ಗಕ್ಕೆ ಬರ್ದು ಕೊಡ್ತೀವಿ ನಾವು ಗುಲ್ಬರ್ಗಕ್ಕೆ ಹೋಯ್ಯ ನೀವು ಅಲ್ಲೇ ಟ್ರೀಟ್ಮೆಂಟ್ ಮಾಡಿರಿ ಇಲ್ಲಿ ನಂಬಲ್ಲಿ ದೊಡ್ಡ ದೊಡ್ಡ ಮಿಷಿನರಿಗಳಿಲ್ಲ ಅಲ್ಲಿ ಆದ್ರೆ ಪೂರ್ತಿ ಇಲಾಜ್ ಆಗ್ತದ ನಿಮ್ಮ ಗಂಡಾಗ ಅಂಥೇಳಿ ಅವ್ರು ಅಲ್ಲಿ ಬರೆದು ಕೊಟ್ಟಾರ್ರಿ ಇವತ್ತು ನಾವು ನಿನ್ನೆ ಅಲ್ಲಿ ಹೋದ್ರ ಸಲೇಂದು ಅಲ್ಲೆಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಚಲೋ ು ಆಮೇಲೆ ಅವ್ರಿಗೆ ಏನು ಉಸಿರಾಟದ ತೊಂದರೆಯಾಗಿ ಅವರು ಪೂರಾ ಸಿದ್ಧನೇ ಆಗೋದ್ರಿ ಡೆತ್ತೇ ಆಗ್ಯಾರೀ ಈಗ ನಮ್ಮ ಜೀವನ ನಡೆಯದೇ ಅವ್ರ ನಿಂತನೇ ನಡೀತಿತ್ರಿ ಈಗ ನಮ್ಗೆ ಯಾರು ಮಾಡಬೇಕು ನಮ್ಮ ತಂದೆ ನಮ್ಮ ಅತ್ತಿಗೆ ನಮ್ಮ ಮಾವಗ ನಮ್ಮ ಬಾವುಗ ನಮ್ಮ ನೆಗಣಿಗೆ ಎಲ್ಲರಿಗೂ ಯಾರು ನೋಡಬೇಕು ಕುಟುಂಬ ನಡೆಸೋದೇ ಅವರೇ ನಡೆಸ್ತಿದ್ರು ಈಗ ಅವರೇ ಹೋದ್ಮೇಲೆ ನಮಗೆ ಏನು ಪರಿಹಾರ ಇದು ಕೀಟನಾಶಕ ಸಲ್ಲೆಂದೇ ಆಗ್ಯದ ಹೊಡಿಲಕ್ಕಂತ ನಾವು ತಂದಿದ್ದೇವೆ ಇದು ಮನುಷ್ಯನಿಗೆ ಎಫೆಕ್ಟ್ ಆದರೆ ನಾವು ಏನು ಮಾಡ್ಬೇಕು ರೀ ಮುಂದೆ ನಾವು ಹೆಂಗೆ ಮಾಡಬೇಕು ನಮ್ಮ ಜೀವನಕ್ಕೆ ನಾವು ಏನು ಉಪಯೋಗ ಆಗಬೇಕು ಈಗ ನಮ್ಮ ನಿಮ್ಮ ಮದುವೆ ಯಾವಾಗ ಆಗಿತ್ತು ಮದ್ವಿ ಹೋದ ವರ್ಷ ಆಗಿತ್ರಿ ಒಂದು ವರ್ಷ ಐದ್ ಆಯ್ತ್ರಿ ನಾಳೆಗೆ ನಂಬೋದು ಮ್ಯಾರೇಜ್ ಆಗಿ ನಾವು ಇವಾಗ ಐದ್ ತಿಂಗ್ಳದ ನನಗೆ ಐದ್ ತಿಂಗ್ಳು ಪ್ರೆಗ್ನೆಂಟಿನಿ ನಾಳೆ ನಮ್ಮನೆ ಸೀಮಂತ ಕಾರ್ಯಕ್ರಮ ಇದಿತ್ರಿ ಅಷ್ಟರಲ್ಲಿ ಇವಾಗ ಇವ್ರಿಗೆ ಹಿಂಗೆ ಆಗಿ ಸಲಿಂದ ಸೀಮಂತಕ್ ಬಂದವರೆಲ್ಲ ಕಣ್ಣೀರಿಟ್ಟು ಹೋದ್ರು ಒಟ್ಟ ಒಟ್ಟು ಆರಾಮ ಆಗ್ಲಿಲ್ಲ ಅವರಿಗೆ ಹೋದವರಿಗೆ ಇದಕ್ಕೆ ಇದಕ್ಕೇನರ ನೀವು ಪರಿಹಾರ ಕೊಡ್ಸ್ಬೇಕಂತ ನಾ ಗವರ್ಮೆಂಟ್ ಕಡೆ ಕೇಳ್ಕೊತೀನಿ ನೋಡ್ರಿ ನಾನು ಹಾ ನನ್ ಗೌರ್ಮೆಂಟ್ ಅಂತಿರ ಕಾರ್ಯಕ್ರಮಕ್ಕೆಲ್ಲ ಎಲ್ಲರೂ ಬಂದಿದ್ರಿ ಎಲ್ಲರೂ ಇವತ್ತು ನಾಳೆ ಬೆಳಿಗ್ಗೆ ಕಾರ್ಯಕ್ರಮ ಅದಂದ್ರ ಸ್ವಲ್ಪ ಎಲ್ಲರಿಗೂ ಏನೂ ಆಗಲ್ಲ ಇವ್ರಿಗೆ ಆರಾಮ ಅಂತ ತಿಳ್ಕೊಂಡ್ ಬಂದಿದ್ರಿ ಅಂದ್ರ ಅದು ಪೂರಾ ಅವ್ರು ಸಾವನ್ನ ಅಪ್ಪ ಇದನ್ ಪರಿಹಾರ ಕೊಡಸ್ಬೇಕ್ರಿ ನೀವೇನ ಬಗ್ಗೆ ನಮ್ಮ ಪ್ರತಿನಿಧಿ ಬಜರಂಗಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡೋಣ ಸೀಮಂತದ ಸಂಭ್ರಮ ಇರಬೇಕಾದ ಮನೆಯಲ್ಲಿ ಇದೀಗ ಸ್ಮಶಾನ ಮೌನ ಆವರಿಸಿದ ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಕೀಟನಾಶಕ ಔಷಧಿ ನಾನೀಗ ಯುವ ರೈತ ಸಾವನ್ನಪ್ಪಿರುವಂತಹ ಒಂದು ಗ್ರಾಮದಲ್ಲಿದ್ದೀನಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ತರ್ಕಸ್ಪೇಟ್ ಅನ್ನುವಂತ ಗ್ರಾಮ ಈ ಗ್ರಾಮದಲ್ಲಿರ್ತಕ್ಕಂಥ ಯುವ ರೈತ ಅಮರೇಶ್ ಮೇಲಪ್ಪನವರ್ ಅನ್ನುವಂಥವರು ನಿನ್ನೆ ರಾತ್ರಿನೇ ಒಂದು ಕೀಟನಾಶಕ ವಿಷದಿಂದ ಸಾವನ್ನಪ್ಪಿದಾರೆ ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದಿಷ್ಟು ಪೆಸ್ಟಿಸೈಡ್ ಕಂಪನಿಗಳ ಒಂದು ಔಷಧಿ ಏನಿದೆ ಇವರು ತಮ್ಮ ಜಮೀನಲ್ಲಿರ್ತಕ್ಕಂಥ ಮೂರು ಎಕರೆ ಹತ್ತಿ ಬೆಳಗ್ಗೆ ಕೀಟನಾಶಕ ಏನು ಸಿಂಪಡಿಸಿದರೆ ಕಳೆದ ಬುಧವಾರದೊಂದು ಪ್ರಿಫರ್ ಅನ್ನುವಂಥ ಬ್ರ್ಯಾಂಡ್ ನೇಮ್ ಇದೆ ಪ್ರೊಫೆನೋಫಾಸ್ ಅನ್ನುವಂಥ ಒಂದು ಔಷಧಿ ಇರ್ತಕ್ಕಂಥದ್ದು ಇದು ಕಂಪನಿ ಇಂಡಿಯಾ ಪೆಸ್ಟಿಸೈಡ್ಸ್ ಲಿಮಿಟೆಡ್ ಅನ್ನುವಂಥದ್ದು ಈ ಒಂದು ಔಷಧಿ ಜೊತೆಗೇನೆ ಮತ್ತೊಂದು ಔಷಧಿ ಅಂದ್ರೆ ಫಾಸ್ಕಿಲ್ ಅಂತ ಫಾಸ್ಕಿಲ್ ಅನ್ನುವಂಥದ್ದು ಮೊನೋಕ್ರೋಟೋಪೋಫಾಸ್ ಅನ್ನುವಂಥ ಔಷಧಿ ಏನಿದೆ ಈ ಒಂದು ಕಂಟೆಂಟ್ ಇರತಕ್ಕಂಥ ಔಷಧಿ ಇದು ಕೂಡ ಬೇರೆ ಕಂಪನಿ ಇದು ಕೂಡ ಕಂಪನಿಯ ಬ್ರ್ಯಾಂಡ್ ನೇಮ್ ನೋಡೋದಾದ್ರೆ ಮೊನೋಪ್ರೋಫೋಫಾಸ್ ಅಂತಲೇ ಇರುವಂಥದ್ದು ಈ ಒಂದು ಎರಡು ಔಷಧಿಗಳ ಜೊತೆಗೆ ಮತ್ತೊಂದು ಔಷಧಿಯನ್ನು ಮಿಶ್ರಣ ಮಾಡಿ ರೈತ ಏನು ಅಮರೇಶ್ ಅನ್ನುವಂಥವ್ರು ಏನು ಚಿಂಪಣೆ ಮಾಡಿದ ಚಿಂಪಣೆ ಮಾಡಿದ ನಂತರದಲ್ಲಿ ಉಸಿರಾಟದ ಮುಖಾಂತರವಾಗಿ ಅವರ ದೇಹದಲ್ಲಿ ವಿಶಾಶ್ ವಿಶ್ವಾಸ ಏರ್ಪಡೆ ಆಗಿರುವಂಥದ್ದು ಹೀಗಾಗಿ ಅವ್ರ ತಕ್ಷಣಕ್ಕೆ ಅಸ್ವಸ್ಥ ಸಾಯಂಕಾಲ ಅಸ್ವಸ್ಥ ಆದ ನಂತರ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಮೂರು ಆಸ್ಪತ್ರೆ ಓಡಾಡಿ ಚಿಕಿತ್ಸೆ ಕೊಡಿಸಿದ್ರು ಕೂಡ ಕೊನೆಗೂ ಕೂಡ ಅವರು ಬದುಕುಳಿಲಿಲ್ಲ ಇದೀಗ ಅವರು ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಚಿತ್ರಣ ಇದೆ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ನಾಳೆಗೆ ಅವರ ಅವರ ಹೆಂಡತಿಗೆ ಐದು ತಿಂಗಳ ಗರ್ಭಿಣಿ ಇರೋದ್ರಿಂದಾಗಿ ಸೀಮಂತದ ಕಾರ್ಯಕ್ರಮ ಕೂಡ ಇತ್ತು ಏನು ಖುಷಿ ಸಂಭ್ರಮದ ಒಂದು ಕಾರ್ಯಕ್ರಮ ನಡೀಬೇಕಾಗಿತ್ತು ಆದ್ರೆ ಇದೀಗ ಮನೆ ಯಜಮಾನ ಏನಿದಾನೆ ಅಂಬರೀಶ್ ಅಂತ ಸಾವನ್ನಪ್ಪಿರೋದ್ರಿಂದಾಗಿ ಖುಷಿ ಸಂಭ್ರಮದಲ್ಲಿ ಮನೆಯಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ ಸಾಕಷ್ಟು ದುಃಖದಲ್ಲಿ ಇಡೀ ಕುಟುಂಬ ಮುಳುಗಿದೆ ಯಾಕಂದ್ರೆ ಮುಖ್ಯವಾಗಿ ಅವರು ತಮ್ಮ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು ಅವರು ಕೃಷಿ ಚಟುವಟಿಕೆ ಮಾಡಿದ ನಂತರದಲ್ಲಿಯೇ ಈ ಒಂದು ಮನೆ ನಿರ್ವಹಣೆ ಕೂಡ ಆಗ್ತಿತ್ತು ಈಗ ಇಡೀ ಕುಟುಂಬ ಕಂಗಾಲಾಗಿದೆ ಮುಂದೆ ನಮ್ಮ ಜೀವನ ಹೇಗೆ ಹೇಗೆ ಬದುಕಬೇಕು ಅನ್ನುವಂತ ಚಿತ್ರಣಗಳಲ್ಲಿ ಇದು ನಿಜಕ್ಕೂ ಸಾಕಷ್ಟು ನೋವಿನ ಸಂಗತಿ ಇರುವಂತದ್ದು ಯಾಕಂದ್ರೆ ಒಂದ್ ಕಡೆಗೆ ನಾಳೆ ಆದ್ರೆ ಶ್ರೀಮಂತ ಸಂಭ್ರಮ ಇತ್ತು ಸಂಭ್ರಮ ಇತ್ತು ಆದ್ರೆ ಇದೀಗ ಅದೇ ಏನು ಶ್ರೀಮಂತ ಏನ್ ಆಗ್ಬೇಕಾಗಿತ್ತು ಅವರ ಪತಿಯನ್ನು ಅಂಬರೀಶ್ ಅನ್ನುವಂತ ಇವರೈತಾ ಮೃತಪಟ್ಟಿರೋದು ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಮತ್ತೊಂದು ಕಡೆಗೆ ಮುಂದಿನ ನಮ್ಮ ಬದುಕಿನ ಜೀವನ ಹೇಗೆ ಅನ್ನುವಂತಹ ಆತಂಕ ಕೂಡ ಅವರಿಗೆ ಕಾಡಲಾಗ್ತಾ ಇದೆ ಹೀಗಾಗಿ ಏನು ಕಂಪನಿ ಇದೆ ಹುಳಗಳನ್ನು ಸಾಯೋದಕ್ಕೆ ಕಂಪನಿ ಔಷಧ ಅದು ಮನುಷ್ಯನೇ ಸಾವನ್ನಪ್ಪಿದ್ರೆ ಮುಂದೆ ಹೇಗೆ ಅನ್ನುವಂಥದ್ದು ಕಂಪನಿ ವಿರುದ್ಧ ಕ್ರಮ ಆಗಬೇಕು ಜೊತೆಗೆ ನಮ್ಮ ಜೀವನ ಆಧಾರಕ್ಕಾಗಿ ಸರ್ಕಾರದಿಂದ ಒಂದಿಷ್ಟು ಪರಿಹಾರ ಸಿಗಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾರೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಯುವ ರೈತ ಕೀಟನಾಶಕ ಔಷಧಿಯಿಂದಾಗಿ ಅವನ ದೇಹ ಹೊಕ್ಕಿರೋದರಿಂದಾಗಿ ಯುವ ರೈತ ಸಾವನ್ನಪ್ಪಿರೋದ್ರಿಂದ ಒಂದ ರೀತಿಯಿಂದ ಗೋ ಒಂದು ಒಂದು ಘಟನೆ ನಡೆದಿರುವಂತದ್ದು ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಪರ್ಸನ್ ಶರಣ್ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ ನ್ಯೂಸ್ ಫಸ್ಟ್